ಎದುರುಗಡೆ ಪೂಜ್ಯ ಸ್ವರೂಪಾನಂದ ಸ್ವಾಮೀಜಿಯವರಿದ್ದಾರೆ. ಎಲ್ರಿಗೂ ನಮಸ್ಕರಿಸುತ್ತಾ ನಾನು ಇವತ್ತು ಧಾರ್ಮಿಕ ಉಪನ್ಯಾಸ ಅಂತ ಹೇಳಿದ್ದಾರೆ. ಆದರೆ ನಾನು ನಿಮ್ಮ ನಡುವೆ ಕುಳಿತುಕೊಳ್ಳಬೇಕಾದಂತಹ ಅರ್ಹತೆಯುಳ್ಳ ಒಬ್ಬ ವ್ಯಕ್ತಿ ಅಷ್ಟೇ. ನಾನು ವೇದವನ್ನು ಅಧ್ಯಯನ ಮಾಡಿದವಲ್ಲ. ಗುರುಗಳಿದ್ದಾರೆ, ವೇದಮೂರ್ತಿಯವರು ಇದ್ದಾರೆ, ಎದುರುಗಡೆ ಗುರುಗಳಿದ್ದಾರೆ. ಆದರೆ ಕೆಲವು ಸಭೆಗಳಲ್ಲಿ ಅಲ್ಲಿ ಕೂತ್ಕೊಂಡವರಿಗೆ ನಿಮಗೇನಾದರೂ ಅಭಿಪ್ರಾಯ ಹೇಳಿಕೊಂಡ ಅಂತ ಕೇಳ್ತಾರೆ. ಹಾಗೆ ನಿಮ್ಮ ನಡುವೆ ಬಂದು ನಾನು ಅಭಿಪ್ರಾಯ ಹೇಳ್ತಾ ಇದ್ದೇನೆ ಅಂತ ನೀವು ಭಾವಿಸಬೇಕು. ಮೊದಲನೇದಾಗಿ ಇವತ್ತು ನನಗೆ ಒಂದು ಖುಷಿ ಕೊಟ್ಟದ್ದು ಈ ದೇವಸ್ಥಾನದ ಬ್ರಹ್ಮಕಲಶ ಸಂದರ್ಭದಲ್ಲಿ ಇಲ್ಲೆಲ್ಲ ನೋಡಿದೆ ಅತ್ಯಂತ ಅಚ್ಚುಕಟ್ಟು ಸ್ವಚ್ಛತೆ ಮತ್ತು ಶಾಂತತೆ. ಅದಕ್ಕಾಗಿ ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ. ನಾನು ನನಗೆ ಗೊತ್ತಿಲ್ಲ ಕಾಕತಾಳೀಯವೋ ಏನೋ, ಹರಿಕೃಷ್ಣ ಪುನರೂರವರು ನಾಸ್ತಿಕವಾದದ ಒಂದೆರಡು ಶಬ್ದಗಳ ಪ್ರಯೋಗ ಮಾಡಿದರು, ನಾನು ಅದನ್ನೇ ಮಾತಾಡಬೇಕು ಅಂತ ಭಾವಿಸಿಕೊಂಡು ಬಂದವರು. ಇವತ್ತು ಸನಾತನ ಹಿಂದೂ ಧರ್ಮದ ನಮ್ಮೆಲ್ಲರ ಸನಾತನ ಹಿಂದೂ ಧರ್ಮದ ಮೂಲ ವೇದ ಅನ್ನೋದು ಎಲ್ರಿಗೂ ಗೊತ್ತಿದೆ. ವೇದದ ನಂತರ ಉಪನಿಷತ್ತು, ಭಗವದ್ಗೀತೆ ಇರ್ಬೋದು, ರಾಮಾಯಣ ಮತ್ತು ಪುರಾಣಗಳು, ಶಾಸ್ತ್ರಗಳು ಎಲ್ಲ ಇದೆ. ಆದರೆ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಆಗಬೇಕು, ಸಂಶಯಗಳಿದೆ, ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಿದ್ರೆ ಅದಕ್ಕೆ ಪ್ರಮಾಣ ಋಗ್ವೇದ, ಅಂತಿಮವಾಗಿ ವೇದಗಳು ಮತ್ತು ಉಪನಿಷತ್ತು. ಇವತ್ತು ಸನಾತನ ಹಿಂದೂ ಧರ್ಮವನ್ನು ಟೀಕೆಯನ್ನು ಟೀಕಾಕಾರರು ಅತಿಯಾಗಿ ಮಾಡ್ತಾರೆ, ಮಾಡ್ತಾ ಇದ್ದಾರೆ. ಅದು ಮೊದಲಿನಿಂದಲೂ ಉಂಟು, ಈಗಲೂ ಇದೆ. ನಾಸ್ತಿಕವಾದ ದೇವರು ಇಲ್ಲ ಅನ್ನುವಂತಹ ವಾದ ಏನಿದೆ ಅದು ಇವತ್ತಿನದಲ್ಲ, ಅದು ಕೂಡ ನಮ್ಮ ವೇದ ಕಾಲದ ಪರಂಪರೆಯೇ, ಚಾರ್ವಾಕ ಮುನಿಗಳ ವಾದ. ನಾವೆಲ್ಲ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಆಸ್ತಿಕರು ಅಂತ. ನಾಸ್ತಿಕರು ಅಂತಂದರೆ ದೇವರಿಲ್ಲ, ಲೌಕಿಕ ಬದುಕೆ ಅಂತಿಮವಾದದ್ದು, ಭೌತ ಸಮಾಜ ಅಂದರೆ ಭೌತಿಕತೆ ಇರ್ತಕ್ಕಂಥದ್ದನ್ನು ಉಪಯೋಗಿಸಿ, ಚಾರ್ವಾಕರು ಹೇಳ್ತಾರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಆ ದೇವರು ಇವರೆಲ್ಲ ಇಲ್ಲ ಮಾರಾಯ, ನೀನು ಬದುಕಬೇಕು, ನೀನು ಕರ್ಮಗಳನ್ನು ಮಾಡಬೇಕು, ನೀನು ಎಂಜಾಯ್ ಮಾಡಬೇಕು, ಇದು ಅವರ ಕರ್ಮ ಸಿದ್ಧಾಂತ. ಆದರೆ ನಮ್ಮ ದೇವರಲ್ಲಿ ಭಕ್ತಿ ಇರ್ತಕ್ಕಂಥ ಸಿದ್ಧಾಂತವನ್ನು ಋಗ್ವೇದದಲ್ಲಿ ದೃಷ್ಟಾದರು ಅಂತ. ನಾವೆಲ್ಲ ಇವತ್ತಿಷ್ಟೆಲ್ಲ ಮಾತಾಡ್ತೇವೆ ಮಾಡ್ತೇವಲ್ಲ, ಇದಕ್ಕೆಲ್ಲ ಮೂಲ ವೇದ ಕಾಲದ ಋಷಿಗಳು ದೃಷ್ಟಾದರಾಗಿ ದೇವರನ್ನು ಪ್ರಾರ್ಥನೆ ಮಾಡಿ ನಮಗೆ ಕೊಟ್ಟಂಥ ಮಂತ್ರಗಳ ಸ್ಖಲಿತ ಅಸ್ಖಲಿತ ರಾಶಿಯೇ ವೇದ, ನಮಗೆಲ್ಲರಿಗೂ ಮೂಲ. ಸುಮಾರು 10,884 ಏನೋ ಒಂದು 4-5 ಬಗ್ಗೆ ವ್ಯತ್ಯಾಸ ಇದೆ, ಅಷ್ಟು ಶ್ಲೋಕಗಳು, 1034 ಯುಕ್ತಿಗಳು ಸೂಕ್ತಗಳು ಇರ್ತಕ್ಕಂಥದ್ದು ಋಗ್ವೇದ. ಅದರಲ್ಲಿ ಸಿಂಪಲ್ ಆಗಿ ಹೇಳ್ತೇನೆ, ಮಂತ್ರಗಳು ಮತ್ತು ಪೂಜೆ ಮಾಡುವ ಕ್ರಮಗಳು, ಆನಂತರ ಬರುವುದೇ ಅರಣ್ಯಕ ಮತ್ತು ಉಪನಿಷತ್ ಅಂತ. ಅಂದರೆ ಅದರ ಹಿಂದಿರ್ತಕ್ಕಂಥ ತತ್ವಶಾಸ್ತ್ರ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ ನಮ್ಮ ಟೀಕಾಕಾರರು ಯಾವತ್ತೂ ಹೇಳುವಂತಹದ್ದು ಚಾತುರ್ವಣ್ಯದ ಒಂದು ಶ್ಲೋಕವನ್ನು ಇಟ್ಟುಕೊಂಡು, ಚಾತುರ್ವಣ್ಯಮಯ ಸ್ಪಷ್ಟಂ ಗುಣಕರ್ಮ ವಿಭಾಗಶಃ ಅಂದರೆ ಏನು, ಭಗವದ್ಗೀತೆಯಲ್ಲಿ ಹೇಳ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಹೇಳುವಂಥ ಒಂದು ಶ್ಲೋಕವನ್ನು ಇಟ್ಟುಕೊಂಡು ಮತ್ತು ಒಂದೆರಡು ಶ್ಲೋಕಗಳನ್ನು ಇಟ್ಟುಕೊಂಡು ಇಡೀ ಸನಾತನ ಧರ್ಮವನ್ನು ನೀವು ಧಿಕ್ಕರಿಸಿ ಅಂತ ಹೇಳ್ತಾರೆ. ಆದರೆ ನನ್ನ ಪ್ರಶ್ನೆ ಇರುವಂಥದ್ದು, ನಿಮಗೆ ಆ ಶ್ಲೋಕ ಕಂಡಿದೆ ಅಂತಾದರೆ ಈ ಶ್ಲೋಕಗಳನ್ನು ನಾನು ವೇದದಿಂದನೇ ಬರೆದುಕೊಂಡು ಬಂದದ್ದು, ಯಾರು ನಮ್ಮಂಥವ್ರು ಬರೆದದ್ದಲ್ಲ, ವೇದದಲ್ಲಿ ಬರೆದದ್ದನ್ನೇ ನಾನು ಹೇಳುವುದು. ಸಮಾನ ಮಂತ್ರ ಸಮಿತಿ ಸಮಾನ ಸಮಾನಿ ಸಮಾನ ಮನಸ್ಸ ಚಿತ್ತಮೇಶಾಂ ಸಮಾನ ವ ಅಕುತಿ ಸಮಾನ ಹೃದಯಾನಿ ವ ಸಮಾನ ವಸ್ತು ಓ ಮನೋ ಯಥಾ ವಸ್ತು ಸಹಾಸತಿ. ನಿಮ್ಮ ಮಂತ್ರಗಳು ಸಮಾನವಾಗಿರಲಿ, ನಿಮ್ಮ ಧ್ಯೇಯಗಳು ಸಮಾನವಾಗಿರಲಿ, ನಿಮ್ಮ ಸಂಕಲ್ಪಗಳು ಸಮಾನವಾಗಿರಲಿ, ನಿಮ್ಮ ಹೃದಯದ ಉದ್ದೇಶಗಳು ಸಮಾನವಾಗಿರಲಿ, ಸಮಾನತೆಯು ದೃಢವಾಗಿರಲಿ ಅಂತ ಈ ಋಗ್ವೇದದ ಶ್ಲೋಕ ಹೇಳ್ತದೆ. ಇನ್ನೊಂದು ಶ್ಲೋಕ ಹೇಳ್ತದೆ, ಈ ನಾವೆಲ್ಲರೂ ರುದ್ರನ ಮಕ್ಕಳು, ಅಜೇಷ್ಠ ಅಕನಿಷ್ಠ ಸವತೆ ಸಂಭ್ರಾತ್ಥರೋ ವಾ ಮೃದು ಸೌಭಗಾಯ
ಯಾರು ಇಲ್ಲಿ ಕನಿಷ್ಠರು ಇಲ್ಲ ಜ್ಯೇಷ್ಠರು ಇಲ್ಲ ನಾವೆಲ್ಲರೂ ರುದ್ರನ ಮಕ್ಕಳು ಅದು ಕೂಡ ವೇದದಲ್ಲಿಯೇ ಇನ್ನೂ ಒಂದು ಶ್ಲೋಕ ಹೇಳುತ್ತದೆ ಆನೋ ಭತ್ರಾಕೃತವೋ ಯಂತು ವಿಶ್ವತೋ ದಬ್ದಾಸೋ ಅಪರಿತಾಸ ಉದ್ಗಿದ ಇನ್ನು ತುಂಬಾ ಇದೆ ಅಂದ್ರೆ ಈ ರೀತಿಯಾದಂತಹ ಸಮಾನತೆಯನ್ನ ಮತ್ತು ಒಟ್ಟಾಗಿ ಬದುಕಬೇಕೆಂಬ ಪರಿಕಲ್ಪನೆಯನ್ನ ಸಾವಿರ ಸಾವಿರ ಶ್ಲೋಕಗಳು ಹೇಳಿರುವಾಗ ನಾವು ಒಂದೇ ಶ್ಲೋಕವನ್ನು ಅಥವಾ ಒಂದೆರಡು ಶ್ಲೋಕಗಳನ್ನು ಇಟ್ಟುಕೊಂಡು ಸನಾತನ ಧರ್ಮದ ಟೀಕಾಕಾರರಿಗೆ ಉತ್ತರವನ್ನು ಕೊಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಇವತ್ತು ನಾವು ಎಲ್ಲರೂ ಕೂಡ ಆಚರಣೆ ಅನುಷ್ಠಾನ ಮತ್ತು ಆಡಂಬರದ ಈಗ ಪೂಜ್ಯ ಗುರುಗಳು ಬಹುಶಃ ಇವರು ಹೇಳಿದ್ರು ಆ ಒಂದು ಕ್ರಿಯೆಗಳನ್ನ ಮಾತ್ರ ನಾವು ನಮ್ಮ ಸನಾತನ ಧರ್ಮದ ಪರಿಪಾಲನೆ ಅಂತ ನಾವು ತಿಳ್ಕೊಂಡಿದ್ದೇವೆ